ಗಗನಕ್ಕೇರಿದ ಪೆಟ್ರೋಲ್ ಡೀಸೆಲ್ ಬೆಲೆ, ವಾಹನ ಸವಾರರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಯಾವ್ಯಾವ ನಗರಗಳಲ್ಲಿ ಬೆಲೆ ಎಷ್ಟಿದೆ ಗೊತ್ತಾ? ಪೆಟ್ರೋಲ್ ಡೀಸೆಲ್ ಬೆಲೆ ದೇಶದಲ್ಲಿ ಈಗಾಗಲೇ ಜಾಸ್ತಿ ಆಗ್ಬಿಟ್ಟಿತ್ತು. ಅದ್ರ ಮೇಲೆ ಮತ್ತೊಂದು ಕಿರೀಟ ಎಂಬಂತೆ ಸಿದ್ದರಾಮಯ್ಯನವರು ಕೂಡ ನಮ್ಮ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಸಿದ್ರು. ಇದಾದ ನಂತರ ರಾಜಧಾನಿ ಬೆಂಗಳೂರಿನಲ್ಲಿ ಜನ ಹೆಚ್ಚಾಗಿ ಸಾರ್ವಜನಿಕ ಸಾರಿಗೆಗಳಲ್ಲಿ ಓಡಾಡೋದನ್ನ ಪ್ರಿಫರ್ ಮಾಡೋದಕ್ಕೆ ಶುರು ಮಾಡಿದ್ರು. ಕಾರಣ, ಈ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ವಾಹನ ಸವಾರರಿಗೆ ಅದನ್ನ ಅಫೋರ್ಡ್ ಮಾಡೋದು ಕಷ್ಟ ಅಂತ ಅನಿಸ್ತಾ ಇತ್ತು. ಯಾಕೆಂದ್ರೆ ಇಷ್ಟೊಂದು ದುಬಾರಿ ಬೆಲೆ ಕೊಟ್ಟು ಓಡಾಡೋದು ಯಾರೇ ಆಗ್ಲಿ ಸ್ವಲ್ಪ ಯೋಚನೆ ಮಾಡೋ ತರ ಆಗ್ಬಿಟ್ಟಿತ್ತು. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಆಗಿದ್ದು ಗೊತ್ತೇ ಇದೆ. ವಾಹನ ಸವಾರರಿಗೆ ಈಗಾಗಲೇ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಪೆಟ್ರೋಲ್ ಬಂಕ್ಗೆ ಹೋಗೋದು ಒಂದ್ ರೀತಿ ಚಿನ್ನದ ಅಂಗಡಿಗಳಿಗೆ ಹೋದಂತೆ ಭಾಸವಾಗುತ್ತೆ. ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಂಧನಗಳ ಬೆಲೆ ಕೂಡ ತುಂಬಾನೇ ಕಾಸ್ಟ್ಲಿ ಆಗ್ಬಿಟ್ಟಿದೆ, ಸಖತ್ ದುಬಾರಿ ಆಗ್ಬಿಟ್ಟಿದೆ. ಅದೆಷ್ಟೋ ಜನ ತಿಂಗಳು ಪೂರ್ತಿ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಅನ್ನ ಹಾಕ್ಸೋದನ್ನ ಬಿಟ್ಟು ಸಾರ್ವಜನಿಕ ಸಾರಿಗೆಯತ್ತ ಮುಖ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಸಾರಿಗೆ ಉಪಯೋಗಿಸೋದು ಬೆಸ್ಟ್ ಅಂತ ಅನಿಸ್ತಾ ಇದೆ. ಖಂಡಿತ ಇದು ಪರಿಸರದ ಹಿತದೃಷ್ಟಿಯಿಂದ ತುಂಬಾನೇ ಉತ್ತಮ ಹೌದು. ಆದರೂ ಕೂಡ ಈ ಇಂಧನಕ್ಕೆ ಸದ್ಯ ಪರ್ಯಾಯ ವ್ಯವಸ್ಥೆ ಇಲ್ಲ ಅನ್ನೋದು ಕೂಡ ಅಷ್ಟೇ ದುಃಖದ ಸಂಗತಿ. ಹೀಗಾಗಿ ಇವುಗಳನ್ನು ವಿವೇಚನಾಯುತವಾಗಿ ಬಳಸೋದು ತುಂಬಾನೇ ಅತ್ಯಗತ್ಯ. ಇನ್ನು ದ್ರವ ರೂಪದ ಚಿನ್ನ ಅಂತ ಕರೆಯಲ್ಪಡುವ ಪೆಟ್ರೋಲ್ ಡೀಸೆಲ್ ಬೆಲೆ ಇಂದು ಮತ್ತಷ್ಟು ಜಾಸ್ತಿ ಆಗ್ಬಿಟ್ಟಿದೆ. ಮತ್ತಷ್ಟು ಇದರಿಂದ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಯುದ್ಧ, ಜಾಗತಿಕ ವಿದ್ಯಮಾನ, ಹಣದುಬ್ಬರ ಮೊದಲಾದ ಕಾರಣಗಳಿಂದಾಗಿ ಇಂಧನದ ಬೆಲೆ ಏರಿಕೆಯಾಗಿದೆ. ಅದು ಅಲ್ಲದೆ ಇವುಗಳು ನವೀಕರಿಸಲಾಗದೆ ಇರುವ ಸಂಪನ್ಮೂಲಗಳಾಗಿರೋದ್ರಿಂದ ದಿನದಿಂದ ದಿನಕ್ಕೆ ಇವುಗಳ ಮೌಲ್ಯ ಮತ್ತಷ್ಟು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇನ್ನು ರಾಜಧಾನಿ ಬೆಂಗಳೂರು ಸೇರಿದಂತೆ ಹಲವಾರು ನಗರಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಯಾವ ರೀತಿ ಇದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ, ರಾಜಧಾನಿ ಬೆಂಗಳೂರಿನಲ್ಲಿ 102 ರೂಪಾಯಿ ಇದ್ರೆ ಚೆನ್ನೈನಲ್ಲಿ 103 ರೂಪಾಯಿ ಈ ರೀತಿಯಾದಂತಹ ಬೆಲೆ ಕಂಡು ಬರುತ್ತೆ. ಬೆಂಗಳೂರು ನಗರದಲ್ಲಿ ಪೆಟ್ರೋಲ್ನ ಬೆಲೆ 102.86 ಪೈಸೆ ಆಗಿದ್ರೆ ಡೀಸೆಲ್ನ ಬೆಲೆ 88.94 ರೂಪಾಯಿ ಆಗಿದೆ. ಇನ್ನು ಮಹಾನಗರಗಳಾದ ಚೆನ್ನೈ, ಮುಂಬೈ, ಕೋಲ್ಕತ್ತಾಗಳಲ್ಲಿಯೂ ಕೂಡ ಇಂದಿನ ಪೆಟ್ರೋಲ್ ದರಗಳಲ್ಲಿ ಕ್ರಮವಾಗಿ 100.75 ರೂಪಾಯಿ, 103.44 ರೂಪಾಯಿ, ಜೊತೆಗೆ 104.95 ರೂಪಾಯಿ ಆಗಿದ್ದರೆ ಡೀಸೆಲ್ ದರಗಳು ಕ್ರಮವಾಗಿ 92.34 ಪೈಸೆ, 89.97 ಪೈಸೆ, ಜೊತೆಗೆ 91.76 ರೂಪಾಯಿಗಳು ಆಗಿವೆ. ಇನ್ನು ಉಳಿದಂತೆ ರಾಜಧಾನಿ ದೆಹಲಿಯಲ್ಲಿ ಇಂದಿನ ಪೆಟ್ರೋಲ್ ದರ ಎಷ್ಟಿದೆ ಅಂತ ನೋಡೋದಾದ್ರೆ 94.72 ಪೈಸೆ ಆಗಿದ್ದರೆ ಡೀಸೆಲ್ ದರ 87.62 ಪೈಸೆ ಆಗಿದೆ. ಇನ್ನು ನಮ್ಮ ರಾಜ್ಯದ ನಗರಗಳಲ್ಲಿ ಯಾವ ರೀತಿ ಇದೆ ಪೆಟ್ರೋಲ್ ಡೀಸೆಲ್ ಬೆಲೆ ಅಂತ ನೋಡ್ತಾ ಹೋಗೋಣ. ಬಾಗಲಕೋಟೆಯಲ್ಲಿ 103.44 ರೂಪಾಯಿ, ಬೆಂಗಳೂರಿನಲ್ಲಿ 102.86 ರೂಪಾಯಿ, ಬೆಂಗಳೂರು ಗ್ರಾಮಾಂತರ 102.94 ರೂಪಾಯಿ, ಬೆಳಗಾವಿ 102.99, ಬಳ್ಳಾರಿ 104.89, ಬೀದರ್ 103.49, ಜೊತೆಗೆ ವಿಜಯಪುರ 103.05, ಚಾಮರಾಜನಗರ 103 ರೂಪಾಯಿ, ಚಿಕ್ಕಬಳ್ಳಾಪುರ 102.86 ಪೈಸೆ, ಚಿಕ್ಕಮಗಳೂರು 104.65, ಚಿತ್ರದುರ್ಗ 104.49, ದಕ್ಷಿಣ ಕನ್ನಡ 102.03, ದಾವಣಗೆರೆ 105.09, ಧಾರವಾಡ 102.65, ಕಲಬುರಗಿ 102.93, ಹಾಸನ 103.01, ಹಾವೇರಿ 103.35, ಕೊಡಗು 104.29, ಕೋಲಾರ 103.10, ಕೊಪ್ಪಳ 104.09, ಮಂಡ್ಯ 102.70, ಮೈಸೂರು 102.41, ರಾಯಚೂರು 103.78, ರಾಮನಗರ 103.34, ಶಿವಮೊಗ್ಗ
104.20, ತುಮಕೂರು 103.26, ಉಡುಪಿ 103.39, ಉತ್ತರ ಕನ್ನಡ 103.31, ವಿಜಯನಗರ 104.08, ಯಾದಗಿರಿ 103.37 ಬೆಲೆ ಹೆಚ್ಚು ಕಡಿಮೆ ಆಗಿದೆ.